ಗ್ರಂಥಗಳು ಸರ್ವ ಮೂಲ ಅಂತಲೇ ಹೆಸರು. ಯಾಕೆ ಅಂದ್ರೆ ಒಂದು ಏಕವಾಕ್ಯ 37 ಗ್ರಂಥಗಳು ಅಂತ ಹಿಂದೆ ಇತ್ತು, ಈಗ ಬಂದಂತೆ ಅವರು ರಿಸರ್ಚ್ ಮಾಡಿ ಅದಕ್ಕೆ 3 ಸೇರಿಸಿ 40 ಅಂತ ಇತ್ತು. ಆ 37 ಗ್ರಂಥಗಳಲ್ಲಿ 40 ಗ್ರಂಥಗಳಲ್ಲಿ ಒಂದು ಏಕವಾಕ್ಯ ಇದೆ, ಏನು ಅಂದ್ರೆ ಪರಮಾತ್ಮನನ್ನೇ ಹೇಳೋದು. ಆದ್ದರಿಂದ ನೀವು ಇಲ್ಲೇ ಓದು ನೋಡಿ, ಪ್ರತಿಯೊಂದು ಸಹ ಒಂದು responded. Okay. What do you